अम्मा श्री चक्रवासिनी महादेवी अम्मा श्री सिंहवाहिनी इदन्न अप्प कोट्रु मनेयल्लि इट्बिडु अंत ಗಂಟೆಗೆ ಶ್ರೀಚಕ್ರ ಮೇಲೆ ಬರುತ್ತೆ ಅದು ಹೇಗಿರುತ್ತೆ ಅಂತ ಅಂದ್ರೆ ಪೀಠದಿಂದ ಬರುವಂತ ಕ್ಷೀರಧಾರೆ ತಾನೇ ಶ್ರೀಚಕ್ರವನ್ನ ಮೇಲೆ ತಂದ ಹಾಗೆ ಕಾಣಿಸುತ್ತೆ ಕಲ್ಯಾಣಿ ತಲುಪಿದ ಶ್ರೀಚಕ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಮೂರು ಬಾರಿ ಅದರಲ್ಲಿ ಮುಳುಗಿಸಿ ಎತ್ತಲಾಗುತ್ತೆ ನಂತರ ಶ್ರೀಚಕ್ರ ಗರ್ಭಗುಡಿಗೆ ಹಿಂದಿರುಗಬೇಕು ಅಷ್ಟರಲ್ಲಿ ಮೂರು ಗಂಟೆ ಆಗಿರುತ್ತೆ ಮಿಕ್ಕೆಲ್ಲ ಪೂಜೆಗಳು ನೈವೇದ್ಯಗಳು ದರ್ಶನಗಳಿಗೆ ಒಂದು ಗಂಟೆ ಕಾಲ ಸಮಯ ಇರುತ್ತೆ ನಾಲ್ಕು ಗಂಟೆಗೆ ಸರಿಯಾಗಿ ತುಂಬಿರುವಂತ ನೀರಿನಲ್ಲಿ ಶ್ರೀಚಕ್ರವನ್ನ ತೇಲಿ ಇಡಬೇಕು ಸೂರ್ಯಾಸ್ತದ ಬೆಳಗ್ಗೆ ಉಕ್ಕುಕ್ಕು ಬರ್ತಾ ಇದ್ದಂತ ನೀರು ನಿಧಾನವಾಗಿ ತಳಕ್ಕಿಳಿಯೋದಕ್ಕೆ ಶುರುವಾಗುತ್ತೆ ಶ್ರೀಚಕ್ರ ಕೂಡ ತಳಕ್ಕೆ ಸೇರುತ್ತೆ ಇಲ್ಲಿ ಮಾತ್ರ ಅಲ್ಲ ನದಿ ಸಮುದ್ರಗಳ ಮಟ್ಟ ಕೂಡ ಕಡಿಮೆ ಆಗುತ್ತೆ ಇದು ಚಕ್ರೋದ್ಭವದಿಂದ ಚಕ್ರಾಸ್ತದವರೆಗಿನ ಪ್ರಕ್ರಿಯೆ ರೂಪುರೇಷೆ ಈಗ ಹೇಳು ಮಾರಿಗುಡಿ ಎಲ್ಲೆಲ್ಲಿ ನಿನ್ನ ಭದ್ರತೆಯನ್ನು ಕಡಿಮೆ ಮಾಡಬಲ್ಲೆ ಕಲ್ಯಾಣಿ ನಿಶ್ಚಿತವಾಗಿ ಕಲ್ಯಾಣಿ ಹೇಳಿ ಮಾಡಿಸಿದ ಜಾಗ ನಮಗದು ಪೂಜೆ ಮುಗಿತಿದ್ದ ಹಾಗೆ ಯಾರಿಗೂ ಗೊತ್ತಾಗದಿರೋ ಹಾಗೆ ಶ್ರೀಚಕ್ರವನ್ನು ಕಲ್ಯಾಣಿಯಲ್ಲಿ ಮುಳುಗಿಸ್ಬಿಡೋಣ ಪಲ್ಲಕ್ಕಿ ಹೊರಟು ಬಿಡಲಿ ಬರೀ ಹೂಗಳಿಂದ ಮುಚ್ಚಿಟ್ಬಿಟ್ರೆ ಜನರೆಲ್ಲ ಕಣ್ಣು ಮುಚ್ಚಿಕೊಂಡು ಕೈ ಮುಕ್ಕೊಂಡು ಪಲ್ಲಕ್ಕಿನ ಹಿಂಬಾಲಿಸ್ತಾರೆ ಪಲ್ಲಕ್ಕಿಲೆ ಶ್ರೀಚಕ್ರ ಇದೆ ಅಂತ ಅನ್ಕೋತಾರೆ ಪಲ್ಲಕ್ಕಿ ಹೋದ ಮೇಲೆ ಕಲ್ಯಾಣಿನ ನಾನು ತೆರವುಗೊಳಿಸ್ತೀನಿ ಎಲ್ಲರೂ ಹೋದ ಮೇಲೆ ಕಡಕಿ ಶ್ರೀಚಕ್ರನ ಎತ್ಕೊಂಡು ಹೋಗಲಿ ಉಪಾಯ ಚೆನ್ನಾಗಿದೆ ಇದೇ ಸರಿಯಾದ ಮಾರ್ಗ ಎಲ್ಲವೂ ನಾವು ಅನ್ಕೊಂಡಂಗಾದ್ರೆ ಶ್ರೀಚಕ್ರ ನಮ್ಮ ಕೈಯಲ್ಲಿರುತ್ತೆ ಈ ಉಪಾಯ ನನಗೊಪ್ಪಿಗೆ ಇಲ್ಲ ಲಲಿತಾ ಲಲಿತಾ ತಗೋ ಈ ಚೀಲ ಒಳಗಿಡು ಜಾಜಿ ಕೈಲೊಂದು ಬುಟ್ಟಿ ಕಳಿಸಿದ್ದೆ ಬಂತ ಬುಟ್ಟಿನೂ ಬಂದಿದೆ ಅದರಲ್ಲಿರೋ ಗೊಂಬೆನೂ ಬಂದಿದೆ ಯಾರಿಗೋಸ್ಕರ ಈ ಗೊಂಬೆ ಗೊಂಬೆ ಯಾರು ತಂದಿದ್ದಿದು ಎಷ್ಟು ಬುದ್ಧಾಗಿದೆ ತಂದವರು ನೀವೇ ಈಗ ಹೊಸ ನಾಟಕ ಬೇರೆ ನೀವು ಕಳಿಸಿದ ಬುಟ್ಟಿಲೇ ಇತ್ತು ತಲೆ ಕೆಟ್ಟಿದ್ಯಾ ನಿನಗೆ ನಾನು ಯಾಕೆ ಬೊಂಬೆ ತರಲಿ ಜಾಜಿ ಕೈಲಿ ಬುಟ್ಟಿ ಕಳಿಸಿದ್ನಲ್ಲ ಅವಳು ಬರೋವಾಗಿ ಈ ಬೊಂಬೆ ಕೊಂಡ್ಕೊಂಡು ಅದರಲ್ಲಿ ಇಟ್ಕೊಂಬಂದಿರಬೇಕು ಜಾಜಿ ಜಾಜಿ ಅವಳು ತಂದಿರೋದಲ್ಲ ನೀವೇ ತಂದಿರೋದು ನನಗೆ ನೇರವಾಗಿ ಉತ್ತರ ಕೊಡಿ ಜಾಜಿ ನೋಡು ನಿಮ್ಮಮ್ಮ ಈ ಬೊಂಬೆ ನಾನು ತಂದಿರೋದು ಅಂದ್ಕೊಂಡಿದ್ದಾಳೆ ಹೇಳು ಅವಳಿಗೆ ಇದನ್ನ ನೀನ್ ತಂದಿರೋದು ಅಂತ ಅಯ್ಯೋ ಅಪ್ಪ ನಾನು ಯಾಕೆ ತಗೊಳ್ಳಿ ಗೊಂಬೆನ ನಾನು ತಂದಿಲ್ಲ ಆಗ್ಲೇ ಅಮ್ಮನೂ ಅದನ್ನೇ ಕೇಳಿದ್ರು ನೀವೇ ಬುಟ್ಟಿ ಕೊಟ್ರಲ್ಲ ಅದರಲ್ಲೇ ಇದ್ದಿರಬಹುದು ನನಗೆ ಗೊತ್ತಿಲ್ವಾ ನಿಮ್ಮ ಕಳ್ಳಾಟ ಎಲ್ಲ ನಾ ಹೇಳ ಗೊಂಬೆ ಎಲ್ಲಿಂದ ಬಂದಿದೆ ಅಂತ ಬಸರಿ ಹೆಂಗಸರು ಮಕ್ಕಳ ಮುಖ ಗೊಂಬೆ ಮುಖ ನೋಡಬೇಕು ಅಂತ ವೈದ್ಯರು ಹೇಳಿರ್ತಾರೆ ಈಗ ಯಾರು ಬಸರಿ ನಿಮ್ಮ ಪ್ರೀತಿ ಸುನೀತಾ ಅವಳಿಗೋಸ್ಕರ ತಾನೇ ತಂದಿರೋದು ಇದನ್ನ ಈಗ ಸಿಕ್ಕಾಕೊಳ್ತೀರಾ ಅಂತ ಏನೇನೋ ಹೇಳ್ತಾ ಇದ್ದೀರಾ ಲಲಿತಾ ನನಗೂ ಈ ಬೊಂಬೆಗೂ ಯಾವ ಸಂಬಂಧನೂ ಇಲ್ಲ ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಅಂತ ಅವಳ ಗಂಡ ಜಗ್ಗಿ ಇದ್ದಾನೆ ಅವನಿಗಿಲ್ಲದೆ ಇರೋ ಜವಾಬ್ದಾರಿ ನಿಮಗೆ ಯಾಕೆ ನಿಮಗೆ ಯಾಕೆ ಅವಳ ಗರ್ಭಿಣಿ ಆರೈಕೆ ಬಗ್ಗೆ ಅಷ್ಟೊಂದು ಆಸಕ್ತಿ ಯಾಕೆಂದ್ರೆ ತಂದೆ ಯಾರೋ ಅವ್ರಿಗೆ ತಾನೇ ಇಂಥ ಆಸಕ್ತಿ ಇರೋದು ಲಲಿತಾ ಗಂಡ ಒಳ್ಳೆಯವನಾಗೋದು ಕೆಟ್ಟವನಾಗೋದು ಹೆಂಡತಿ ನಂಬಿಕೆ ಮೇಲೆ ಇರುತ್ತೆ
ನಿಮಗೆ ನಾನು ಜಗ್ಗಿ ತರನೇ ಆಗಬೇಕು ಅನ್ನೋದಾದ್ರೆ ಹೀಗೆ ಆಡ್ತಿರೋ ಅಂದ್ರೆ ಯಾಕೆ ಒಪ್ಪಿಗೆ ಇಲ್ಲ ಕಲ್ಯಾಣಿಲಿ ತಗೊಂಡು ಶ್ರೀಚಕ್ರನ ಮುಳುಗಿಸ್ತೀವಿ ಜನರೆಲ್ಲ ಹೋದ್ಮೇಲೆ ಕಡ್ಕೆಯನ್ನು ಸಾಂತರಿಸ್ತಾನೆ ಏಜ ಚೆನ್ನಾಗಿದೆಯಾ ಇದು ಬೇಡ ನನಗೆ ಒಪ್ಪಿಗೆ ಇಲ್ಲ ಯಾಕೆ ಒಪ್ಪಿಗೆ ಇಲ್ಲ ಏನು ಸರಿ ಇಲ್ಲ ಹೇಳು ತಂತ್ರ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಏನು ಸರಿ ಇಲ್ಲ ಏನು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಮಾರಿಗುಡಿ ಮೊದಲನೇದಾಗಿ ಶ್ರೀಚಕ್ರ ನಮಗೆ ಸಿಗೋದು ವಿರೂಪಾಕ್ಷನಿಗೆ ಇಷ್ಟ ಇಲ್ಲ ನಾನು ಎಲ್ಲಾದರೂ ಅದನ್ನ ಎತ್ತಿಕೊಂಡು ಹೋಗ್ತೀನಿ ಅನ್ನೋ ಭಯ ಅವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಬೇಡ ಅಂತ ಹೇಳ್ತಿರೋದು ನಮ್ಮ ನಮ್ಮಲ್ಲೇ ನಂಬಿಕೆ ಇಲ್ಲ ಅಂದ್ರೆ ಇಂತ ಕೆಲಸಗಳನ್ನ ಹೇಗೆ ಸಾಚೋದು ಮರ್ಯಾದೆ ಕೊಟ್ಟು ಮಾತಾಡು ಬಹುವಚನದಲ್ಲಿ ಕರಿ ಮಾರಿಗುಡಿ ನನ್ನ ಹೆಸರು ಹೇಳೋದಕ್ಕೂ ಯೋಗ್ಯತೆ ಇಲ್ಲ ನಿನಗೆ ನನ್ನನ್ನ ಏಕವಚನದಲ್ಲಿ ಕರೀತೀಯ ನೀನು ಬೆರಳಿ ಸಲೇ ಶಾಸ್ತ್ರಿ ಮೊದಲು ಏಕವಚನದಲ್ಲಿ ಕರೆದಿದ್ದಕ್ಕೆ ಕ್ಷಮೆ ಕೇಳೋ ಬೆರಳಿ ಸಲೇ ಇಲ್ಲ ಅಂದ್ರೆ ಬೆರಳೆ ಇರೋದಿಲ್ಲ ಏಕಲವ್ಯ ಆಗ್ಬಿಡ್ತೀಯ ಇಂತ ಹುಚ್ಚುಚ್ಚು ಮಾತುಕೊಂಡ ನನ್ನತ್ರ ಇಟ್ಕೋಬೇಡ ನೀನು ಕ್ಷಮೆ ಕೇಳು ಒಂದೇ ಹೇಳ್ತಿ ನಿಮ್ ಕಿತ್ತಾಡಂಗ ಈಗ ನಾವು ಕಚ್ಚಾಡೋ ಸಮಯ ಅಲ್ಲ ಜನ್ಮ ಜನ್ಮಾಂತರಗಳಿಂದ ಕಾದಿದ ಕ್ಷಣ ಬಂದಿದೆ ಇನ್ನು ಉಳಿದಿರೋದು 18 ದಿನ ಈಗ ನಾವು ಕಚ್ಚಾಡ್ಕೊಂಡ್ರೆ ನಷ್ಟ ನಮಗೆ ಈ ಜನ್ಮದಲ್ಲೇ ಕಡೆ ಅವಕಾಶ ನಿಲ್ಸಿ ನಿಮ್ಮ ಕಿತ್ತಾಟನ ಆಯ್ತು ವಿರೂಪಾಕ್ಷ ಈ ಕೆಲಸಕ್ಕೆ ನಂಬಿಕೆ ಮುಖ್ಯ ನಿನಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡು ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಶ್ರೀಚಕ್ರನ ಅಲ್ಲಿಂದ ಹೇಗೆ ತರೋದು ಅಂತ ನೀನೇ ನಿರ್ಧಾರ ಮಾಡು ಇವತ್ತು ಇದರ ಕಾರ್ಯಯೋಜನೆ ನೀಲಿ ನಕ್ಷೆ ತಯಾರಾಗಲೇಬೇಕು ಹೆಚ್ಚು ಸಮಯ ಇಲ್ಲ ಉತ್ಸವ ಶುರುವಾದಾಗಿಂದ ನನ್ನ ಮೈ ಕೈಯೆಲ್ಲ ನುಜ್ಜುಗುಜ್ಜಾಗೋಯ್ತು ಕಣಯ್ಯ ದಿನಕ್ಕೆ 4 ಸಾರ ಕರೀತಾರೆ ನಿಮ್ಮ ಮಂಡಳಿಯವರು 4 ಸಾರಿ ನಾನು ಆಟೋ ಓಡಿಸಿದ್ರೆ ನನ್ನ ಗಾಡಿಗೆ ಹಾಕೋದೇನು ಪೆಟ್ರೋಲ ಇಲ್ಲಾಂದ್ರೆ ಕಲ್ಯಾಣಿ ನೀರ ನೋಡೋ ಈ ಉತ್ಸವ ಮುಗಿಯೋವರೆಗೂ ಡೀಸೆಲ್ ದುಡ್ಡು ಬತ್ತಿಯ ಜಾಸ್ತಿ ಕೊಡು 2 ತಿಂಗಳು ಎಲ್ಲದಕ್ಕೂ ಲೆಕ್ಕ ಕೊಡ್ತೀನಪ್ಪ ಆಯಿತು ನಿನ್ನ ಕೋರಿಕೆನ ಮಂಡಳಿಯವ್ರ ಮುಂದೆ ಇಡ್ತೀನಿ ಅವ್ರು ಏನು ಹೇಳ್ತಾರೋ ನಿನಗೆ ಬಂದ್ಬಿಟ್ಟು ಹೇಳ್ತೀನಿ ಎಲ್ಲ ನಿನ್ನ ಕೈಲೇ ಇದೆಯಲ್ಲೋ ನೀನೇ ಮಂಡಳಿ ಅಲ್ವೇನೋ ಮಂಡಳಿಯವ್ರಿಗೆ ನೀನೇನಾದ್ರು ಹೇಳಿದ್ರೆ ನಿನ್ನ ಕುತ್ತಿಗೆ ಕುಯ್ದು ಬಿಡ್ತಾರಾ ಆಮೇಲೆ ಜಗ್ಗಿ ನಾನೊಂದು ವಿಷಯ ಕೇಳ್ಪಟ್ಟೆ ಒದರಪ್ಪ ಇದು ಆಕಾಶವಾಣಿ ಚಕ್ರಾಪುರಿ ವಾರ್ತೆಗಳು ಓದುತ್ತಿರುವವರು ಚಕ್ರಾಪುರಿಯ ಶ್ರೀ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯದ ಕಾರಣಿಕರಾದ ಪಂಚಾಕ್ಷರಿಯವರು ಓದ್ರು ಅಲ್ಲ ಕಣ ಜಗ್ಗಿ ನಿನ್ನ ಹೆಂಡತಿ ಬಸ್ರಾದ್ರೆ ಶೇಖ್ರಿ ಸುನಿತಾ ಕೊಡೋಕ್ಕಿಂತ ಬೊಂಬೆ ತಂದಿದ್ದಾನಂತೆ ಒಳ್ಳೆ ತಮಾಷೆ ಕಂಡ್ರು ನಿಮ್ಮ ಮನೆಯದು ನನ್ನ ಹೆಂಡತಿ ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಿ ಬಿಡ್ರಯ್ಯ ಅಂದರು ನಾನು ನೋಡ್ಕೋತೀನಿ ಅಂತಾನೆ ಶೇಖ್ರಿ ತರಲಿ ಬಿಡು ನಾನು 3 ಹೊತ್ತು ಇಲ್ಲಿ ಕೆಲಸ ಕೆಲಸ ಅಂತ ಕೂತ್ರೆ ಬಸ್ರಿ ಹೆಂಗಸು ಪಾಪ ನನ್ನ ಹೆಂಡತಿನ ಯಾರು ನೋಡ್ಕೋಬೇಕು ಹೇಳೋ ಹಾ ಒಂದೊಂಥರ ಸೋದರ ಪ್ರೀತಿ ನನ್ನ ಹೆಂಡತಿ ಕಂಡ್ರೆ ಇರಲಿ ಬಿಡು ತುಂಬ ಚೆನ್ನಾಗಿ ಟ್ಯಾಪೆ ಆಗ್ತೇ ಕಣಯ್ಯ ಆಟೋ ರಾಜ ನಿನಗೆ ಗೊತ್ತಿರೋದಿಷ್ಟೇ ಮುಂದಿನ ಭಾಗ ಹೇಳ್ತೀನಿ ಕೇಳು ಶೇಖ್ರಿ ಸುನಿತಾಗೆ ಬೊಂಬೆ ತಂದುಕೊಟ್ಟಿದ್ದಕ್ಕೆ ಲಲಿತಾ ಪ್ರಶ್ನೆ ಮಾಡಿದ್ಲಂತೆ ಅದಕ್ಕೆ ಆ ಶೇಖ್ರಿ ಏನು ಮಾಡಿದಂತ ಗೊತ್ತಾ ಲಲಿತಾಗೆ ಕಪಾಳ ಮೋಕ್ಷ ಮಾಡಿದಂತೆ ಹೌದಾ ಇದೆಲ್ಲ ನಿನಗೆ ಹೇಗೋ ಗೊತ್ತಾಯ್ತು ಪಂಚಾಕ್ಷರೇ ಅವ್ರ ಮನೆ ಬೆಕ್ಕೆ ನಮ್ಮ ಮನೆಗೂ ಹಾಲು ಕುಡಿಯಕ್ಕೆ ಬರೋದು ಅಂದರೆ ಅಂದರೆ ಅವ್ರ ಮನೆ ಕೆಲಸಕ್ಕೆ ಇಲ್ವಾ ಚೆನ್ನವ ಅವಳು ನಮ್ಮ ಮನೆ ಕೆಲಸಕ್ಕೆ ಬರ್ತಾಳೆ ಛೇ 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 ಗಂಡ ಹೆಂಡತಿ ಎಲ್ಲಾದರೂ ಹೀಗೆ ಕಿತ್ತಾಡ್ತಾರ ಕಿತ್ತಾಡಿದ್ರೆ ನಿನ್ನಂಥವ್ರು ಬಾಯಿಗೆ ಬಂದು ಬೀಳುತ್ತೆ ಅನ್ನೋದು ಗೊತ್ತಾಗ್ಬೇಡವ ಅವ್ರಿಗೆ ಅಯೋಗ್ಯರು ತಂದು ಥೂ Thank you.
ಆಗಿಲ್ವಾ ನಿಮ್ದೆಲ್ಲ? ಶೇಖ್ರಿ, ಯಾಕಯ್ಯ ಬೇಗ ಬಂದ್ಬಿಟ್ಟೆ? ಮನೇಲಿ ಏನಾದರೂ ಕಿರಿಕಿರಿನಾ? ನಾನು ಅಷ್ಟೇಪ್ಪ, ಮನಸ್ಸಿಗೆ ಏನಾದರೂ ಬೇಜಾರಾದರೆ ಸೀದಾ ದೇವಸ್ಥಾನಕ್ಕೆ ಬಂದ್ಬಿಡ್ತೀನಿ, ನೆಮ್ಮದಿ ಇಲ್ಲೇ ಸಿಗೋದು. ಕಿರಿಕಿರಿನೂ ಇಲ್ಲ, ಎಂಥದ್ದು ಇಲ್ಲ. ಬೇಗ ಬಂದರೆ ಬೇಗ ಹೋಗ್ಬೋದು ಅಂತ. ಉಗ್ರಾಣ ತೆಗ್ದಿದ್ಯಾ? ಅಡುಗೆ ಸಾಮಗ್ರಿ ತಗೋಬೇಕು. ಇವತ್ತೇನು ಅವಸರ ಇಲ್ಲ ಬಿಡು. ಅಂದಾಗೆ ಆಟೋ ರಾಜ ಜಗ್ಗಿ ಸಿಕ್ಕಿದ್ದ. ಎಂಥ ಒಳ್ಳೆ ಮನಸ್ಸಯ್ಯ ನಿಮ್ಮದು. ಅಲ್ಲ, ಜಗ್ಗಿ ಹೆಂಡತಿ ಬಸರಾದರೆ ನೀನು ಹೋಗಿ ಅವಳಿಗೆ ಬೊಂಬೆ ಕೊಟ್ಟಿಯಂತೆ, ಅದಕ್ಕೆ ಅವಳು ಖುಷಿನೂ ಪಟ್ಲಂತೆ. ಪಂಚಾಕ್ಷರಿ, ಈಗ ಉಗ್ರಾಣ ತೆಗಿತೀಯೋ ಇಲ್ಲ ನಾನು ವಾಪಸ್ ಹೋಗ್ಲೋ, ನೀನೇ ಮಾಡ್ಕೊ ಪ್ರಸಾದನ. ಅಯ್ಯೋ, ಬೇಜಾರು ಯಾಕೆ ಮಾಡ್ಕೋತೀಯ ಶೇಖ್ರಿ? ನಾನು ಕೇಳಿದ ಥರನೇ ನಿನ್ನ ಹೆಂಡತಿ ಲಲಿತಾ ಕೇಳಿದ್ದಕ್ಕೆ ಅವ್ರಿಗೆ ಕಪಾಲ ಮೋಕ್ಷ ಮಾಡಿದೆಯಂತೆ. ಅದನ್ನು ಕೇಳಿ ನಂಗೆ ತುಂಬ ಬೇಜಾರಾಯ್ತು ಕಣಯ್ಯ. ಏನೇ ಆಗಲಿ, ನೀನು ನಿನ್ನ ಹೆಂಡತಿ ಮೇಲೆ ಕೈ ಮಾಡಬಾರ್ದಾಗಿತ್ತು. ಇನ್ನೇ ನಿನ್ನ ಹೆಂಡತಿ ಮೇಲೆ ಕೈ ಮಾಡಬೇಕಿತ್ತ? ನಿನ್ನ ಹೆಂಡತಿನೂ ದೇವಸ್ಥಾನಕ್ಕೆ ಬಂದಾಗ ನಿನ್ನ ಮೇಲೆ ಬಂಡಿ ದೂರ ಹೇಳ್ತಾಳ. ನಿನ್ನ ಪಕ್ಕ ಮಲಗೋಕ್ಕಾಗಲ್ಲ, ಆ ಪಾಟಿ ಗೊರಕೆ ಹೊಡಿತೀಯ, ಜೊತೆಗೆ ಬಾಯೆಲ್ಲ ಗಬ್ ನಾತ ಅಂತ. ಅದನ್ನು ನಿನ್ನ ಹಾಗೆ ನಾನು ಟಾಮ್ ಟಾಮ್ ಮಾಡ್ತೀನಿ ಅಣ್ಣಯ್ಯ. ಊರೆಲ್ಲ ಅವಳು ಯಾವಾಗ ಬಂದಿದ್ದು ದೇವಸ್ಥಾನಕ್ಕೆ? ಗೊರಕೆ ವಿಷಯನ ನಿನ್ನ ಹತ್ರ ಯಾವಾಗ ಹೇಳಿದ್ಲು? ಮತ್ತೆ ನನ್ನ ಹೆಂಡತಿ ಕೆನ್ನೆಗೆ ನಾನು ಹೊಡೆದೆ ಅಂತ ಯಾರಯ್ಯ ಹೇಳಿದ್ದು ನಿನಗೆ? ನೀನು ಹೇಗೆ ಇನ್ನೊಬ್ಬರು ಸಂಸಾರದಲ್ಲೇ ಯಾವಾಗಲೂ ಕಣ್ಣು ಹಾಕಿರ್ತೀಯೋ, ಹಾಗೆ ಇನ್ನೊಬ್ಬರು ನಿನ್ನ ಸಂಸಾರಕ್ಕೂ ಮೂಗು ತೋರಿಸ್ತಾರೆ. ಇನ್ನೊಬ್ಬರು ಎಲೆ ನೊಣ ಓಡಿಸ್ಬೇಡ, ನಿನ್ನ ಎಲೆ ಎಂಜಲ್ ಮಾಡ್ತಿರೋ ನಾಯಿ ನೋಡಿಸು. ಮಲಗೋಕ್ಕೆ ಮುಂಚೆ ಚೆನ್ನಾಗಿ ಗಂಜಲದಲ್ಲಿ ನಾಲ್ಕು ಸರ್ತಿ ಬಾಯಿ ಮುಕ್ಕಳಿಸು, ನಿನ್ನ ಹೆಂಡತಿಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ಈ ವಿಷಯನ ನನ್ನ ಮುಂದೆನೆ ಹೇಳ್ಬೋದಿತ್ತಲ್ಲ ನನ್ನ ಹೆಂಡತಿ. ಊರವ್ರ ಮುಂದೆಲ್ಲ ಟಾಮ್ ಟಾಮ್ ಮಾಡೋ ಅವಶ್ಯಕತೆ ಏನಿತ್ತು? ಇವತ್ತಿದೆ ಅವಳಿಗೆ. ಯಾಕೋ ಶೇಖ್ರಿ ಹಿಂಗಿದ್ಯಾ? ಯಾ ಬರೋ ದಾರಿಲ್ಲ, ಪಂಚಾಕ್ಷರಿ ದರ್ಶನವಾಯ್ತು, ಇವತ್ತಿನ ಕೆಲಸವೆಲ್ಲ ಹಾಳೆ. ಯಾಕೆ, ಏನಂತೆ ಅವನಿಗೆ? ಸುಮ್ಮನೆ ಲೆಕ್ಕ ಬರ್ಕೊಂಡ್ರೆ ಬಿಟ್ಟು ಅವನ ವಿಚಾರ ಯಾಕೆ ಬಿಡಿ ಗುಂಡಾಚಾರ್ರೆ? ನಾನು ಪ್ರಸಾದ ಮಾಡಕ್ಕೆ ಹೋಗ್ಬೇಕು. ಅದು ಸರಿ, ಹಿಂಗೆ ಯಾಕೆ ಮಾಡ್ಕೊಂಡೆ? ಏನ್ ಮಾಡ್ಕೊಂಡೆ? ಆ ಆಟೋ ರಾಜ ಜಗ್ಗಿ ಮೊದಲೇ ಎಡ್ಬಿಡಂಗೆ, ಅದಕ್ಕೆ ತಂದೆ ಆಗ್ತಿದ್ದೀನಿ ಅಂತ ಕೋತಿಗೆ ಹೆಂಡ ಕುಡಿಸ್ದಂಗೆ ಆಗ್ತಿದೆ. ಅವನ ಹೆಂಡತಿ ಅವಳ ಬಸರು, ಅದಕ್ಕೆ ಸಂತೋಷ ಆದರೆ ಅವನೇ ವಿಚಾರಿಸ್ಕೊತಾನೆ. ನಿನಗೆ ಯಾಕಯ್ಯ ಅವನ ಸಂಸಾರದ ಬಗ್ಗೆ ಪುಳುಕ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಇಡೀ ಊರೇ ಮಾತಾಡ್ಕೊಳತ್ತಲ್ಲ ಶೇಖ್ರಿ, ನೀನು ಗೊಂಬೆ ತಗೊಂಡು ಹೋಗಿ ಸುನೀತಾ ಕೊಟ್ಟು ವಿಚಾರ ನೀವು ನೋಡಿದ್ರ? ನಾನೇ ನೋಡ್ಬೇಕಾ? ಜನ ಹೇಳೋದು ಸುಳ್ಳ. ಯಾವ ಜನ, ಯಾರು ಹೇಳಿದ್ರು? ಏನು ಜನ ಎಲ್ಲ ಬಂದು ಗೊಂಬೆ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ರ? ಅಯ್ಯೋ ಹಾಗಲ್ಲಪ್ಪ, ಅದು ಯಾರು ಹೇಳಿದ್ದು ಹೇಳಿ. ಪಂಚಾಕ್ಷರಿನೇ ಹೇಳಿದ್ದು, ನೀನು ಸುನೀತಾಗೆ ಗೊಂಬೆ ತಗೊಂಡೋಗಿ ಕೊಟ್ಟೆಯಂತೆ. ನಿನ್ನ ಹೆಂಡತಿ ಕೇಳಿದ್ದಕ್ಕೆ ನಿನ್ನ ಹೆಂಡತಿ ಕಪಾಳಕ್ಕೆ ಹೊಡೆದೆ ಅಂತ. ಅವನು ಇನ್ನೊಂದು ವಿಷಯ ಹೇಳಿಲ್ವಾ? ಏನದು? ಅದೇ ಗುಂಡಾಚಾರ ಎರಡನೇ ಹೆಂಡತಿ ಕಾಲ್ಗೆಜ್ಜೆ ಗೌಡ್ರ ತೋಟದ ಮನೇಲಿ ಸಿಕ್ತಂತೆ ಅಂತ ತಂದು ತೋರಿಸ್ದ. ನಾನು ಹೋಗ್ಲಿ ಬಿಡು, ಗುಂಡಾಚಾರರು ದೇವಸ್ಥಾನದಲ್ಲಿರ್ತಾರೆ ಮೂರು ಹೊತ್ತು, ಅವ್ರ ಹೆಂಡತಿಗೂ ಹೊತ್ತು ಹೋಗ್ಬೇಕಲ್ಲ ಅಂದೆ. ನಾನು ಇದನ್ನ ಯಾರಿಗೂ ಹೇಳಿಲ್ಲ. ನನ್ನ ಎರಡನೇ ಹೆಂಡತಿ ಗೌಡ್ರ ತೋಟದ ಮನೆ ಹತ್ರ ಯಾಕೆ ಹೋದ್ಲು? ಇದೇನು ಯಾವುದು ಅರ್ಥನೇ ಆಗ್ತಿಲ್ವಲ್ಲ. ಅದು ಹೇಗಿತ್ತು? ಏನು ಅದೇ? ಅದು ಅದು ಅಂದ್ರೆ ಬಣ್ಣ ಬಣ್ಣವಾಗಿತ್ತಲ್ಲ ಅದು. ಓ, ಅದಾ? ತುಂಬಾ ಚೆನ್ನಾಗಿತ್ತು ಕಣೋ. ನಿಂಗೆ ಇಷ್ಟ ಆಯ್ತಾ? ಹ್ಮ್, ಇಷ್ಟ ಆಯ್ತು. ಆದ್ರೆ ಸ್ವಲ್ಪ ಕಷ್ಟನೂ ಆಯ್ತು. ಕಷ್ಟನಾ? ಅದ್ರಲ್ಲಿ ಏನ್ ಕಷ್ಟ? ತಲೆನೋವು ಬಂತು. ಅದಕ್ಕೆಂತದ ತಲೆನೋವು? ಮತ್ತೆ ಆ ಬಣ್ಣ ಬಣ್ಣದ ನೀರಲ್ಲಿ ಅಷ್ಟೊತ್ ನೆಂದ್ರೆ ತಲೆನೋವು ಬರ್ದೇ ಇರತ್ತಾ? ಬಣ್ಣದ ನೀರಲ್ಲಿ ಯಾಕೆ ನೆನೆಸ್ದೆ? ವಸಂತೋತ್ಸವದಲ್ಲಿ ಯಾರಾದ್ರೂ ಸುಮ್ನಿರ್ತಾರೇನೋ, ನೀನೇ ಹೆಚ್ಚಿಗೆ ನೀರ್ ಹರಿಸಿದ್ ನನ್ಗೆ. ನಾನ್ ನಿನಗ್ ಬಣ್ಣದ ನೀರ್ ಹರಿಸಿದ್ರೆ ಅದಕ್ಕೆ ಯಾಕೆ ತಲೆನೋವು ಬರುತ್ತೆ? ಅಲ್ದೆ ನಾನ್ ಕೊಟ್ಟಿದ್ ನಿನ್ನೆ ವಸಂತೋತ್ಸವ ಮುಗ್ದು ಯಾವ ಕಾಲ ಆಯ್ತು? ವಸಂತೋತ್ಸವದಲ್ಲಿ ನಾನು ನೀನು ಬಣ್ಣದ ನೀರಲ್ಲಿ ಆಡಿದ್ದಕ್ಕೆ ನನಗ್ ತಲೆನೋವು ಬಂತು, ಅದನ್ನೇ ನೀನ್ ಕೇಳ್ತಿದ್ಯಾ ಅಂತ ನಿನಗ್ ಉತ್ತರ ಕೊಡ್ತಾ ಇದ್ದೀನಿ. ಅದಲ್ಲ ಕಣೆ ಜಾಜಿ, ನಾನು ನಿನ್ನೆ ನಿನ್ ಬುಟ್ಟಿಲಿ ಒಂದ್ ಗೊಂಬೆ ಇಟ್ಟಿದ್ದೆ, ಅದ್ ನಿನಗ್ ಇಷ್ಟ ಆಯ್ತಾ, ಚೆನ್ನಾಗಿದ್ಯಾ ಅಂತ ಕೇಳಿದ್ದು. ಅಯ್ಯೋ ಮನೆ ಹಾಳ, ನೀನ ನನ್ ಬುಟ್ಟಿನಲ್ಲಿ ಗೊಂಬೆ ಇಟ್ಟಿದ್ದು, ಅದರಿಂದ ಎಷ್ಟ್ ಶ್ರಾದ್ದ ಅಂತ ಆಗಿದೆ ಗೊತ್ತಾ? ಅಯ್ಯೋ ಸುಂದ್ರಿ ಗೊಂಬೆಗಳು ಅಂದ್ರೆ ತುಂಬಾ ಇಷ್ಟ ಪಡ್ತಿದ್ಲು ಕಣೆ, ಅವಳಿಗೆ ಅವ ಕೊಡ್ಸಕ್ಕಾಗಿಲ್ಲ. ನೀನ್ ಸುಂದ್ರಿ ಪ್ರತಿರೂಪ ಅಲ್ವಾ, ನಿನಗ್ ಕೊಟ್ರೆ ಸುಂದ್ರಿ ಕೊಟ್ಟಂಗಾಗುತ್ತೆ ಅಂತ ತಗೊಂಡೆ. ಆಯ್ತು,
ತಗೊಂಡೆ ತಾನೆ, ಅದನ್ನ ನೇರವಾಗಿ ನನಗೆ ಕೊಡಬಹುದಿತ್ತು. ಅದ್ಯಾಕ ಕದ್ದು ಮುಚ್ಚಿ ನನ್ನ ಬುಟ್ಟಿನಲ್ಲಿ ಇಟ್ಟೆ? ನಿಂಗೆ ನೇರವಾಗಿ ಕೊಡೋದಕ್ಕೆ ಭಯ ಆಯ್ತು, ನೀನೇನಾದ್ರೂ ಬೈದ್ ಬಿಟ್ರೆ ಅಂತ ಅದಕ್ಕೆ ಚೀಲದಲ್ಲಿ ಹಾಕ್ದೆ. ನಿಮ್ ಮನೆಗೆ ಹೋದ್ಮೇಲೆ ನೋಡ್ತೀಯಾ ಅಂತ. ನಿನ್ ತಲೆ ಎಲ್ಲರೂ ಹೇಳದ್ ಸರಿನೆ, ನೀನು ಎಡವಟಾಯನೆ. ನಿನ್ನಿಂದಾಗಿ ಅಪ್ಪ ಅಮ್ಮ ಹೇಗ್ ಬೆಂಕಿನಲ್ಲಿ ಬೇಯ್ತಿದ್ದಾರೆ ಗೊತ್ತಾ? ನಿಮ್ಮನೇಲಿ ಏನೈತೆ? ಅಪ್ಪ ಆ ಗೊಂಬೆನ ಇನ್ಯಾರಿಗೋ ತಂದಿದ್ದು ಅಂತ ಲಲಿತಮ್ಮಂಗ್ ಕೋಪ ಬಂದು ಮನೆ ರಣರಂಗ ಕೂತಿದೆ. ಅಪ್ಪ ಅಮ್ಮಂಗೆ ಕೆನ್ನೆಗೆ ಹೊಡೆದ್ರು ಗೊತ್ತಾ? ಅಯ್ಯಯ್ಯೋ ಏನ್ ಅಯ್ಯಯ್ಯೋ, ಈಗ ನಡಿ ನೀನ್ ನನ್ನ ಜೊತೆ. ಎಲ್ಲಿಗೆ? ನಮ್ಮ ಮನೆಗೆ. ನೀನ್ ಮಾಡಿರೋ ಎಡವಟ್ಟನ್ನ ನೀನೇ ಸರಿ ಮಾಡಬೇಕು, ಇಲ್ಲಾಂದ್ರೆ ಯಾರು ನಂಬಲ್ಲ. ನಡಿ ನನ್ನ ಜೊತೆ. ಅಯ್ಯಯ್ಯೋ ನಾನು ಬರಲ್ಲ. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಸುಮ್ಮನೆ ಬಿಡ್ತಾರ ನನ್ನ? ಆ ವಿದ್ಯಾಶಂಕರ ಒಬ್ಬನೇ ಸಾಕು ನನ್ನನ್ನ ಅಪ್ಪಚ್ಚಿ ಮಾಡೋಕೆ. ಹಾಗಂತ ಅಪ್ಪ ಅಮ್ಮನ ಮಧ್ಯೆ ಬಂದಿರೋ ತಪ್ಪು ತಿಳುವಳಿಕೆ ಸರಿ ಹೋಗೋದು ಹೇಗೋ? ನೀನ್ ನನ್ನ ಜೊತೆಗೆ ಬಾ, ನಿನಗೇನೂ ಆಗದ ಹಾಗೆ ನಾನು ನೋಡ್ಕೊಳ್ತೀನಿ. ಅಲ್ಲಿ ಎಲ್ಲಾನು ವಿವರವಾಗಿ ಹೇಳು, ಇಲ್ಲ ಅಂದ್ರೆ ನಾನೇ ಮಾತಾಡ್ತೀನಿ. ನೀನ್ ಹೂ ಅನ್ನು, ಈಗ ನಡಿ ನನ್ನ ಜೊತೆಗೆ. ಅಮ್ಮ ಅಮ್ಮ, ಯಾಕೆ ಅವನನ್ನ ಹಾಗೆ ಎಳ್ಕೊಂಡು ಬರ್ತಾ ಇದೀಯಾ? ಅವನ್ನೇ ಕೇಳಿ, ಈಗ ಇನ್ನೊಂದು ಎಡವಟ್ ಮಾಡಿದಾನೆ. ಅವನು ಹುಟ್ಟಿರೋದೇ ಎಡವಟ್ ಮಾಡೋದಿಕ್ಕೆ. ಈಗೇನ್ ಮಾಡಿದ್ಯೋ, ಯಾರ್ದು ತಲೆ ಹೋಗುವಂತ ಕೆಲಸ ಮಾಡಿಲ್ಲ ತಾನೆ? ಮಾತಾಡೋ ಮಳ್ಳಗ್ರಾಯ, ಅದೇನೋ ಮಾಡ್ತಾನೆ ಇರ್ತಾನೆ. ಗೊತ್ತಾಗೋ ಹಾಗೆ ಮಾಡಿದ್ರೆ ತಿಳ್ಕೊಂಡು ಸರಿಪಡಿಸ್ಬೋದು. ಆದ್ರೆ ಇವನು ಎಡವಟ್ರಾಯ, ಊರೆಲ್ಲ ಹತ್ಕೊಂಡು ಹುರಿದ್ಮೇಲೆ ಲೋಟದಲ್ಲಿ ನೀರು ತಗೊಂಡ್ಬರ್ತಾನೆ ಆಸದಿಕ್ಕೆ. ಏನ್ ಮಾಡ್ದೆ ಹೇಳೋ ಬಂಗಾರಿ? ಅದು ಗೊಂಬೆ, ನಂಗೆ ಹೇಳೋದಕ್ಕೆ ಹೆದರಿಕೆ ಆಗುತ್ತೆ. ಅಮ್ಮ, ಅಪ್ಪನ ಬುಟ್ಟಿನಲ್ಲಿ ನೀವು ಗೊಂಬೆ ನೋಡಿದ್ರಲ್ಲ, ಅದನ್ನ ನೀವು ಅಪ್ಪ ತಂದಿದ್ದು ಅನ್ಕೊಂಡ್ರಿ, ಅದನ್ನ ತಂದಿದ್ದು ಇವನಂತೆ. ಏನ? ಹೌದಮ್ಮ, ಇವನದನ್ನ ನನಗೆ ಅಂತ ತಂದು ನೇರವಾಗಿ ಕೊಡೋದಕ್ಕೆ ಹೆದ್ರಿ ಅಪ್ಪ ನನ್ನ ಹತ್ರ ಬುಟ್ಟಿ ಕೊಟ್ಟಿದ್ರಲ್ಲ ಅದ್ರಲ್ಲಿ ಹಾಕಿದಾನೆ. ನಾನು ನೋಡಿಲ್ಲ, ಮನೆಗೆ ಬಂದ್ಮೇಲೆ ನೀವು ಅದನ್ನ ನೋಡಿ ಅಪ್ಪನ ಮೇಲೆ ಅನುಮಾನ ಪಟ್ಟು ಇಷ್ಟೆಲ್ಲ ರಾಧ ಅಂತ ಆಯ್ತು. ಏನಾಯ್ತು? ಆ, ನಿನ್ ಬ್ರಹ್ಮಾಂಡ ಗುಂಡಗಾಯ್ತು. ಅದನ್ನ ಅಪ್ಪ ಇನ್ಯಾರಿಗೋ ತಂದಿದ್ದಂತ ಅಮ್ಮ ಅಪ್ಪನ್ಗೆ. ಜಾಜಿ ಆಯ್ತಲ್ಲ, ಬಿಡೋದನ್ನ. ನಾನ್ ತಂದು ಕೊಟ್ಕೊಂಡ್ಬೇ, ಇಷ್ಟೊಂದು ಗಲಾಟೆ ಮಾಡ್ತಾ ನನ್ನಿಂದ ಬೇಜಾರದ ಕ್ಷಮಿಸ್ಬಿಡಿ. ಇನ್ನೇನು ಉಳ್ದಿಲ್ಲಪ್ಪ ನಿನ್ನಿಂದ ಬೇಜಾರಾಗಕ್ಕೆ. ಅಮ್ಮ ನನ್ ಕ್ಷಮಿಸ್ಬಿಡಿ. ನೀವ್ ಕ್ಷಮಿಸಿದೀನಿ ಅನ್ನೋರ್ಗು ನಾನ್ ಬಿಡಲ್ಲ. ಎದ್ದೇಳು, ಮೊದ್ಲು ಇವನನ್ನ ಕರ್ಕೊಂಡು ಹೋಗೆ, ಅವನಿಗೆ ಇನ್ನೇನು ಹೇಳಕ್ ಹೋಗ್ಬೇಡ. ನಡಿಯೋ ಈರ, ನನ್ನ ಅಮ್ಮ ಕ್ಷಮೆ ಕೇಳ್ಬೇಕು. ಇರು, ಮಾತಾಡ್ಬೇಕು ಅಮ್ಮನ ಹತ್ರ. ತಾಯಿ, ಯಾಕೆ ತಾಯಿ, ಯಾಕೆ ನಮ್ಮ ಮನೇಲಿ ಹೀಗಾಗ್ತಿದೆ? ಒಂದರ ನಂತರ ಒಂದು ಕಿರಿಕಿರಿ, ಅಸಹನೆ, ಅನಾಹುತಗಳು ನಮ್ಮನೆಯಲ್ಲೇ ಯಾಕೆ? ಅಲ್ಲಿ ಸುನೀತಾ ತಾಯಿ ಆಗ್ತಿರೋ ಸಂತೋಷ ಆದರೆ ನಮ್ಮನೇಲಿ ಯಾಕೆ ಶಾಂತಿ ಕದಡಬೇಕು, ನೆಮ್ಮದಿ ಹಾಳಾಗಬೇಕು? ಯಾಕೆ ತಾಯಿ, ಯಾಕೆ ನಾನು ಯಾವ ತಪ್ಪು ಮಾಡದೆ ಆರೋಪಗಳನ್ನು ಎದುರಿಸಬೇಕು? ನನ್ನ ಹೆಂಡತಿ ಲಲಿತನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ನಾನು ಪ್ರೀತಿಸೋ ನನ್ನವ್ರಿಗೆಲ್ಲರೂ ನನ್ನ ಮೇಲಿನ ಅಪನಂಬಿಕೆಯಿಂದ ಆರೋಪಗಳನ್ನು ಎದುರಿಸೋ ಸನ್ನಿವೇಶಗಳು ಯಾಕೆ ಎದುರಾಗ್ತಿವೆ? ಇನ್ನೇನು ಎಲ್ಲ ಸರಿ ಹೋಯ್ತು, ಎಲ್ಲ ಸಂತೋಷವಾಗಿದ್ದು ಬಿಡಬಹುದು ಅನ್ನೋ ಅಷ್ಟರಲ್ಲಿ ಮತ್ತೆ ವಿರಸಗಳು, ವಿವಾದಗಳು ಬಂದು ಒಬ್ರಿಗೊಬ್ರು ದೂರ ಆಗ್ತಾ ಇದ್ದೀವಿ. ತಾಯಿ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸೋನಲ್ಲ, ಆದರೂ ಮತ್ತೆ ಮತ್ತೆ ನನಗೇ ಯಾಕೆ ಕೆಟ್ಟದ್ದಾಗ್ತಿದೆ ತಾಯಿ? ನಿವಾರಿಸಮ್ಮ, ಸಂಕಟಗಳು ದೂರ ಆಗಲಿ, ನೆಮ್ಮದಿ ಶಾಶ್ವತವಾಗಲಿ ತಾಯಿ. ನೀನ್ ಬಂದು ನಿನ್ನಿಂದ ತಪ್ಪನ್ನ ಲಲಿತಮ್ಮನ ಹತ್ರ ಒಪ್ಕೊಂಡಿದ್ದಕ್ಕೆ ಸರಿ ಹೋಯ್ತು ನೋಡು, ಅವ್ರ ಕೋಪ ಈಗ ಅರ್ಧ ಕಡಿಮೆ ಆಗಿದೆ. ಆದ್ರೆ ನಂಗೆ ತುಂಬಾ ಭಯ ಆಗಿತ್ತು, ನಾನೇನೋ ಮಾಡಕ್ ಹೋದ್ರೆ ಇನ್ನೇನೋ ಎಡವಟ್ ಆಗುತ್ತಲ್ಲ ಜಾಜಿ, ಯಾಕೆ ಹಿಂಗೆ? ಒಂದ್ಸಾರ್ತಿ ನಿನ್ ಜಾತಕನ ದೇಶಕ್ರಿಗೆ ತೋರ್ಸು, ಅವ್ರು ಸರಿಯಾಗಿ ಹೇಳ್ತಾರೆ ನಿನ್ ಎಡವಟ್ಗಳಿಗೆಲ್ಲ ಏನ್ ಕಾರಣ ಅಂತ. ನಮ್ಮಮ್ಮಂದು ಯಾರ್ದು ಜಾತಕ ಇಲ್ಲ ಕಣೆ, ನಾನ್ ಯಾವಾಗ ಹುಟ್ಟಿದ್ದು ಅಂತ ಕೇಳಿದ್ರೆ ಶ್ರೀಚಕ್ರ ಉದ್ಭವಕ್ಕೆ 2 ವರ್ಷ ಮೊದ್ಲು ಹುಟ್ಟಿದ್ದು ಅಂತ ಹೇಳ್ತಾರೆ. ದಿನ ಕಾಲ ಗಳಿಗೆ ಏನು ಗೊತ್ತಿಲ್ವಂತೆ, ನಾನು ಹುಟ್ಟಿದ್ದು ಮಧ್ಯರಾತ್ರಿಯಲ್ಲಿ ಅಂತ ಹೇಳ್ತಿರ್ತಾಳೆ ನಮ್ಮಮ್ಮ.